ಗಣಪತಿ ಹಬ್ಬಕ್ಕೋಸ್ಕರನೇ ಪಂಚಕಜ್ಜಾಯ ಮಾಡ್ತಾ ಇದ್ದೀರಾ? ಹೌದು, ಕಡಲೆಬೇಳೆ ಬೆಲ್ಲ ಹಾಕ್ಬಿಟ್ಟು ಪಂಚಕಜ್ಜಾಯ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪಂಚಕಜ್ಜಾಯ ಅಂದರೆ ಐದು ವಸ್ತು ಹಾಕ್ಬಿಟ್ಟು ಮಾಡೋದು. ಅದಕ್ಕೆ ನಾನು ಇದರಲ್ಲಿ ಐದು ವಸ್ತು ಹಾಕ್ಬಿಟ್ಟು ಮಾಡಿದ್ದೀನಿ. ಈಗೆಲ್ಲ ಪೂರ್ತಿ ಮಿಕ್ಸ್ ಮಾಡಿ ಆಯಿತು, ಮತ್ತು ಪಂಚಕಜ್ಜಾಯ ರೆಡಿ ಆಯ್ತು. ಈಗೇನೇನು ಬೇಕಂತ ನೋಡೋಣ. ಕಡಲೆಬೇಳೆ ಅರ್ಧ ಕಪ್ಪು, ಒಂದು ಕಪ್ಪು ತೆಂಗಿನ ತುರಿ, ಮತ್ತು ನಿಮಗೆ ರುಚಿಗೆ ಅನುಸಾರವಾಗಿ ಬೆಲ್ಲದ ಪುಡಿ ಆರ್ ಬೆಲ್ಲ, 2 ಟೀಸ್ಪೂನು ಎಳ್ಳು ಮತ್ತು ಏಲಕ್ಕಿ ಪುಡಿ. ಈಗ ಒಂದು ಪ್ಯಾನಿಗೆ 2 ಟೀಸ್ಪೂನು ಎಳ್ಳು ಹಾಕ್ಬಿಟ್ಟು ರೋಸ್ಟ್ ಮಾಡಬೇಕು. ನೀವು ಬಿಳಿ ಎಳ್ಳು ಹಾಕಿದ್ರಲ್ಲ, ಕಪ್ಪು ಎಳ್ಳು ಹಾಕ್ಬೋದಾ? ಖಂಡಿತ ಹಾಕ್ಬೋದು, ಎರಡೂ ಒಂದೇ. ಕೆಲವರು ಕಪ್ಪು ಹಾಕ್ತಾರೆ, ಕೆಲವರು ಬಿಳಿ ಹಾಕ್ತಾರೆ, ಯಾವುದು ಆಗುತ್ತೆ. ಇವಾಗ ನೋಡಿ, ಅದು ಚಟಪಟ ಅನ್ನೋ ತನಕ ಹುರ್ಕೊಳ್ಳಿ. ಈಗ ಇನ್ನೊಂದು ಪ್ಯಾನ್ಗೆ ಅರ್ಧ ಕಪ್ಪು ಕಡಲೆಬೇಳೆ ಹಾಕ್ಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಕುರು ಕುರು ಕ್ರಿಸ್ಪಿ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಅರೋಮೆಟಿಕ್ ಆಗಬೇಕು, ಅಷ್ಟೊತ್ತ ತನಕ 6 ರಿಂದ 8 ನಿಮಿಷದ ತನಕ ಡ್ರೈ ರೋಸ್ಟ್ ಮಾಡಿ. ಕೆಲವರು ಹೇಳ್ತಾರೆ ಕಡಲೆಬೇಳೆ ವಾಯು ಅಂತ ಹೇಳ್ತಾರೆ, ಹೆಸರು ಬೇಳೆ ಹಾಕ್ಬೋದಾ? ಹಾಂ, ಮಾಡ್ಬೋದು, ಹೆಸರು ಬೇಳೆ ಹಾಕಿನೂ ಮಾಡ್ಬೋದು. ಇವಾಗ ಅದು ನೋಡಿ ಆಯಿತು, ತೆಗೆದಿಡಿ. ಈಗ ಇನ್ನೊಂದು ಪ್ಯಾನ್ಗೆ ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದರಲ್ಲಿ ಒಂದು ಕಪ್ಪು ತೆಂಗಿನ ತುರಿ, ಮತ್ತು ನಿಮಗೆ ರುಚಿಗೆ ಅನುಸಾರವಾಗಿ ಬೆಲ್ಲ ಹಾಕಿ, ಮತ್ತು ಅದರದ್ದು ಸ್ವಲ್ಪ ಚೆನ್ನಾಗಿ ಜ್ಯೂಸಿ, ಮತ್ತು ಸ್ವಲ್ಪ ನೀರಿನಂಶ ಹೋಗಬೇಕು. ಜ್ಯೂಸಿ ಆಗಿಬಿಟ್ಟು ನೀರಿನಂಶ ಹೋಗಬೇಕು, ಅಷ್ಟೊತ್ತ ತನಕ. ನೀರಿನಂಶ ಹೋದರೆ ಒಳ್ಳೆಯದು, ಈ ಪಂಚಕಜ್ಜಾಯ ಉಳಿತದೆ. ನೋಡಿ, ಈಗ ಆಯ್ತು, ನೋಡಿ ಚೆನ್ನಾಗಿ ಮಿಕ್ಸ್ ಆಗಿ ಬಂತು, ನೀರಿನಂಶ ಹೋಯ್ತು. ನೋಡಿ, ಈಗ ನೋಡಿ ಆಯ್ತಲ್ಲ. ಈಗ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಅಥವಾ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ, ಗೊತ್ತಾಗುತ್ತೆ ನೋಡಿ ನೋಡಿ ನಿಮಗೆ ನೀರಿನಂಶ ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದಿದೆ ನೋಡಿ. ಈಗ ಅದಕ್ಕೆ ಕಡಲೆಬೇಳೆ ಹುರಿದಿದೆಯಲ್ಲ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಮೀಡಿಯಂ ಫೈನ್ ಆಗಿ, ತುಂಬ ಪೌಡ್ರ್ ಮಾಡಬೇಡಿ, ಸ್ವಲ್ಪ ತರಿ ತರಿಯಾಗಿ ಉಳಿಬೇಕು. ನೋಡಿ, ಅದನ್ನು ಇವಾಗ ಅದೇ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿ ಆ ಬೌಲ್ಗೆ. ನಾವು ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿದ್ದಿದೆಯಲ್ಲ, ಅದಕ್ಕೆ ಮತ್ತೆ ಹುರಿದಿರುವಂಥ ಎಳ್ಳು ಹಾಕಿ, ಹಾಗೆ ಏಲಕ್ಕಿ ಪುಡಿ ಹಾಕಿ, ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವ ಪಂಚಕಜ್ಜಾಯ ಮಾಡೋದಾಗಿದ್ರು 5 ವಸ್ತು ಹಾಕಿನೇ ಮಾಡೋದು. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡ್ತು, ಕಲರ್ ಚೇಂಜ್ ಆಯಿತು, ನೋಡಿದ್ರೆ ತಿನ್ನೋಣ ಅನ್ಸುತ್ತೆ, ಆದರೆ ಪ್ರಸಾದ ಅಲ್ವೇ. ಈಗ ಅದು ಬೌಲಿಗೊಂದು ಟ್ರಾನ್ಸ್ಫರ್ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಇಡಬೇಕಾದ್ರೆ ನಾವು 1 ಟೀಸ್ಪೂನ್ ತುಪ್ಪ ಹಾಕುವ ಪದ್ಧತಿ. ಹಾಗೆ ಒಂದು ತುಳಸಿ ದಳ ಇಟ್ಟಿದ್ದೀನಿ. ಒಂದು ಬೆಲ್ಲ ಹಾಕುವ ಬದಲು ಸಕ್ಕರೆ ಹಾಕಿ ಮಾಡ್ಬೋದು? ಮಾಡ್ಬೋದು. ಇದು ನಾನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ, ಪಂಚಕಜ್ಜಾಯ ರೆಸಿಪೀಸ್ ಪ್ಲೇಲಿಸ್ಟ್ ಹೋಗಿ ನೋಡಿದ್ರೆ ಎಲ್ಲ ಸಿಗುತ್ತೆ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ.